ಈಗಾಗಲೇ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಸುವರ್ಣ ಯುಗಕ್ಕೆ ಸಾಕ್ಷಿಯಾಗುವಂತಹ ಒಂದು ಸಿದ್ದರಾಮಯ್ಯ ಉತ್ಸವ ಸಿದ್ದರಾಮಯ್ಯನವರ ಒಂದು 75ನೇ ವರ್ಷದ ಒಂದು ಅಮೃತ ಮಹೋತ್ಸವದ ಉತ್ಸವದ ಅಂಗವಾಗಿ ಈಗಾಗಲೇ ಏನು ದಾವಣಗೆರೆಯಲ್ಲಿ ತಾರೀಖು 3 ಅಕ್ಟೋಬರ್ ಆಗಸ್ಟ್ 3 ಕ್ಕೆ ಏನು ಮೀಟಿಂಗ್ ಫಿಕ್ಸ್ ಆಗಿದೆ ಆ ಒಂದು ಸಭೆಯ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಧಾರವಾಡದಲ್ಲಿ ನಾವು ಕರೆದಿದ್ದೀವಿ ಈ ಒಂದು ಸಭೆಗೆ ಅತ್ಯಂತ ಅಭೂತಪೂರ್ವವಾದಂತಹ ಯಶಸ್ಸು ಲಭಿಸಿದೆ ಯಾಕಂತಂದ್ರೆ ನಾವು ತುರಾತುರಿಯಲ್ಲಿ ಒಂದೇ ದಿವಸದಲ್ಲಿ ಜನ ಕೇಳಿದರೂ ಕೂಡ ಇವತ್ತು ಕಿಕ್ಕಿರಿದು ತುಂಬುವಂತ ಜನಗಳು ಇವತ್ತು ಈ ಒಂದು ಸಭೆಗೆ ಆಗಮಿಸಿದ್ರು ತಮ್ಮೆಲ್ಲ ಅಗತ್ಯವಾದಂತ ಸಲಹೆ ಸೂಚನೆಗಳನ್ನು ಎಲ್ಲರೂ ಕೂಡ ಕೊಟ್ಟರು ಸಾಕಷ್ಟು ವಾಹನಗಳ ವ್ಯವಸ್ಥೆಯನ್ನು ಮಾಡ್ಕೊಂಡು ಸೋಮೋಟೋ ವಾಲಂಟಿಯರ್ ಆಗಿ ಜನ ಇವತ್ತು ಬರೋದಕ್ಕೆ ಸನ್ನದ್ಧರಾಗಿದ್ದಾರೆ ಇವತ್ತು ಸಿದ್ದರಾಮಯ್ಯನವರ ಏನು ಕೊಡುಗೆಗಳೇನಿದೆ ಅವರು ಸುಮಾರು 5 ವರ್ಷಗಳ ದಾಖಲೆಯ ಅವಧಿಗೆ ಏನು ಮುಖ್ಯಮಂತ್ರಿಯಾಗಿದ್ದರು ಆ ಒಂದು ಅವಧಿಯಲ್ಲಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಶೋಷಿತರ ಪರವಾಗಿ ಹಿಂದುಳಿದವರ ಪರವಾಗಿ ಎಲ್ಲ ತುಳಿತಕ್ಕೊಳಗಾದಂಥ ಸಮಾಜಗಳ ಪರವಾಗಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಅವರು ಕೊಟ್ಟಂಥ ಅವರ ಕೊಡುಗೆಗಳು ಇವತ್ತಿಗೂ ಕೂಡ ಚಿರಸ್ಮರಣೀಯವಾದಂಥದ್ದು ಇಂಥ ಸಮಯದಲ್ಲಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅನ್ನುವಂತಹ ಕಟ್ಟಕಡೆಯ ವ್ಯಕ್ತಿಯ ಕೂಗು ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಎದ್ದಿದೆ ಇವತ್ತು ಭಾರತೀಯ ಜನತಾ ಪಕ್ಷದ ಜನವಿರೋಧಿ ನೀತಿಯಿಂದ ಇವತ್ತು ಬೆಲೆ ಏರಿಕೆಯ ವಿರುದ್ಧ ಇವತ್ತು ಆಡಳಿತ ವಿರೋಧಿಯನ್ನು ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಎದುರಿಸ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಬೇಕನ್ನುವಂಥ ಕನಸನ್ನು ಇವತ್ತು ರಾಜ್ಯದ ಬಡವರು ಕಾಣ್ತಾ ಇದ್ದಾರೆ ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಅದೊಂದು ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಇವತ್ತು ಅಪಾರವಾದಂತಹ ಇಡೀ ರಾಜ್ಯದ ತುಂಬ ರಾಜ್ಯದ ಉದ್ದಗಲಕ್ಕೂ ಅವರ ಅಭಿಮಾನಿಗಳ ಪಡೆ ಇದೆ ಇಡೀ ಪ್ರತಿಯೊಂದು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಪ್ರತಿಯೊಂದು ಅಭಿಮಾನಿಗಳು ಕೂಡ ಅವರ ಮತದಾರರು ಕೂಡ ಅವರ ಕಾರ್ಯಕರ್ತರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಆಶ್ಚರ್ಯಕರವಾದಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಏನು ಆಗಸ್ಟ್ 3ರಂದು ಏನು ಒಂದು ಉತ್ಸವ ಏನಿದೆ ಆ ಉತ್ಸವದಲ್ಲಿ ಧಾರವಾಡ ಜಿಲ್ಲೆಯಿಂದ ಸುಮಾರು ಒಂದು 50,000ಕ್ಕೂ ಹೆಚ್ಚು ಜನ ಈ ಧಾರವಾಡ ಜಿಲ್ಲೆ ಒಂದರಿಂದನೇ ಹೋಗ್ತಾರೆ ಅನ್ನುವಂಥದ್ದನ್ನು ಇವತ್ತು ನಮಗೆ ಒಂದು ಅಂಕಿ ಸಂಖ್ಯೆಯ ಮುಖಾಂತರ ಗುರುತಾಗಿದೆ ಈಗಾಗಲೇ ಅಭೂತಪೂರ್ವವಾದಂತಹ ನಮಗೆ ಬೆಂಬಲ ಸಿಗ್ತಾ ಇದೆ ಈಗಾಗಲೇ ನಾನು ಕೂಡ ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳ ಸಭೆಗಳನ್ನು ಸುಮಾರು 2-3 ನಿನ್ನೆ ಮೊನ್ನೆ ಇವತ್ತು ಮಾಡಿದೆ ಇವತ್ತು ನೌಕರ ಭವನದಲ್ಲಿ ಕುರುಬ ಸಮಾಜದ ಒಂದು ಸಭೆ ನಡೀತು ಕೇಂದ್ರ ಸಂಘದ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕೇಂದ್ರ ಸಂಘದ ಬೆಂಗಳೂರಿನಿಂದ ಬಂದಂತಹ ಪದಾಧಿಕಾರಿಗಳು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇವತ್ತು ಬಂದರು ಒಳ್ಳೆಯ ಒಂದು ಸ್ಪಂದನೆ ಸಿಕ್ತು ಜನ ಕೂಡ ಎಲ್ಲರೂ ಕೂಡ ಉತ್ಸಾಹದಿಂದ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು ಇದು ನಮ್ಮ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಜನ ಕೂಡ ಇವತ್ತು ತೀರ್ಮಾನ ಮಾಡಿದ್ದಾರೆ ಬಹಳ ಬಹಳ ಇವತ್ತು ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಇದನ್ನು ನೋಡಿದರೆ ಮುಂದಿನ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ 2023ಕ್ಕೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಆ ಮೂಲಕ ಹಸಿದ ಹೊಟ್ಟೆಗೆ ಅನ್ನನ ಕೊಡ್ತಾರೆ ಬಡವರ ಭಾಗ್ಯದ ಬಾಗಿಲನ್ನು ತೆಗಿತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಒಂದು ಕಾರ್ಯಕ್ರಮದ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹಿರಿಯರು ಗುರು ಹಿರಿಯರು ಮತ್ತು ಮಹಿಳೆಯರು ಮತ್ತು ನನ್ನೆಲ್ಲ ಯುವ ಮಿತ್ರರಿಗೂ ಮತ್ತು ಬೆಂಗಳೂರಿನಿಂದ ಬಂದಂಥ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಧನ್ಯವಾದ ನೆನಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬದ ನಿಮಿತ್ತ ಅಮೃತ ಮಹೋತ್ಸವವನ್ನು ದಾವಣಗೆರೆಯಲ್ಲಿ ಆಗಸ್ಟ್ 3ನೇ ತಾರೀಕಂದು ಆಚರಣೆ ಮಾಡಬೇಕಂತ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ ಆ ಒಂದು ಹುಟ್ಟಹಬ್ಬಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜನ ಬರಬೇಕು ಎಲ್ಲ ಕುರುಬ ಸಮಾಜ ಅಹಿಂದ ವರ್ಗ ಎಲ್ಲ ಜನರು ಅವರ ಅಭಿಮಾನಿಗಳು ಬರಬೇಕಂತೇಳಿ ಡಿಸೈಡ್ ಮಾಡಿದ್ದಾರೆ ಇವತ್ತು ಧಾರವಾಡದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ತಾಲೂಕಿನಿಂದ ಜನ ಬಂದಿದ್ದರು ಸುಮಾರು ಧಾರವಾಡದಿಂದ 70,000 ಜನ ಕೂಡುವಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ ಸೊ ಇನ್ನು ಬಿಜಾಪುರದಿಂದ ಆಗಲಿ ಬೆಳಗಾವಿಯಿಂದ ಆಗಲಿ ಎಲ್ಲ ಕಡೆಯೂ ಸಾಕಷ್ಟು ಜನ ಬರ್ತದೆ ಸುಮಾರು ಒಂದು 6ರಿಂದ 7 ಲಕ್ಷ ಜನ ಕೂಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ ತಮ್ಮ ಹೆಸರು ನನ್ನ ಹೆಸರು ಸಂಗಮೇಶ್ ಕರುಟಿ ಹುಬ್ಳಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್ BSL ಆಫೀಸ್ ನಿಯರ್ KC ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ
7044844 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Perfect selection for a lifetime relation. Dharwadkar Lawn Hall. Good and beautiful hall. Let's celebrate your parties and events. Dharwadkar Lawn Hall. Modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall, near Patrapatya Mata, Yadwad Road, Dharwad. Contact 9448359741, 9886391733.